ಪ್ರಯೋಗಾತ್ಮಕ ಸಿನಿಮಾಗಳ ಉತ್ಸವವೇ ನಡೆಯುತ್ತಿದೆ. ಇಂತಹ ಸುವರ್ಣ ಸನೆ ದುನಿಯಾದಲ್ಲಿ ಪ್ರತಿಭಾವಂತ ನಿರ್ದೇಶಕನೊಬ್ಬ ಪ್ರಯೋಗಾತ್ಮಕ ಸಿನಿಮಾ ಮೂಲಕವೇ ಗುರುತಿಸಿಕೊಳ್ಳೋಕೆ ಬರ್ತಿದ್ದಾರೆ. ಸಿನಿಮಾ ತೆರೆಗೆ ಬರೋ ಮುನ್ನವೇ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳಿಗೆ ಮುತ್ತಿಟ್ಟಿದ್ದಾರೆ. ಬನ್ನಿ, ಯಾವುದು ಆ ಸಿನಿಮಾ, ಅದರ ವಿಶೇಷತೆ ಏನು ಅಂತ ನೋಡೋಣ. ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಗಮನ ಸೆಳೆದ ಜ್ಞಾನಂ ರಿಲೀಸ್ಗೂ ಮೊದಲೇ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಗರಿ. ಜ್ಞಾನಂ ಇಬ್ಬರು ಮಕ್ಕಳ ನಡುವೆ ನಡೆಯೋ ಚಿತ್ರ. ಜ್ಞಾನಂ ಬುದ್ಧಿಮಾಂದ್ಯ ಹಾಗೂ ಸಾಮಾನ್ಯ ಹುಡುಗನ ನಡುವಿನ ಕಥೆ ಚಿತ್ರದಲ್ಲಿದ್ದು, ಒಂದೇ ದಿನ ಹುಟ್ಟುವ ಇಬ್ಬರು ಮಕ್ಕಳ ನಡುವೆ ಇರೋ ವ್ಯತ್ಯಾಸವನ್ನ ಇಟ್ಕೊಂಡು ಕತೆ ಪೋಣಿಸಿದ್ದಾರೆ ನಿರ್ದೇಶಕ ವರದರಾಜ್ ವೆಂಕಟ್ ಸ್ವಾಮಿ. ಚಾಲೆಂಜಿಂಗ್ ಸಬ್ಜೆಕ್ಟ್ ಕೈಗೆತ್ತಿಕೊಂಡಿರೋ ವರದರಾಜ್ ವೆಂಕಟ್ ಸ್ವಾಮಿ ಮೊದಲ ಪ್ರಯತ್ನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆ ಸಿಕ್ಕಿದೆ. ಈಗಾಗಲೇ US ಬ್ರೆಜಿಲ್ ಕೋಲ್ಕತ್ತಾ ಫಿಲ್ಮ್ ಫೆಸ್ಟ್ ನಲ್ಲಿ ಪ್ರದರ್ಶನ ಕಂಡಿರೋ ಜ್ಞಾನಂ ಚಿತ್ರ ಬೆಸ್ಟ್ ಫಿಲ್ಮ್ ಅವಾರ್ಡ್ ಪಡೆದುಕೊಂಡಿದೆ. ಸುಮಾರು 11 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ರಿಲೀಸ್ಗೂ ಮೊದಲೇ ತನ್ನ ಮಡಿಲಿಗೆ ಹಾಕಿಕೊಂಡಿದೆ. ಹೊರದೇಶಗಳಲ್ಲಿ ಚಿತ್ರಕ್ಕೆ ಸಿಕ್ಕ ಪ್ರಶಂಸೆಗೆ ಮೆಚ್ಚುಗೆ ವ್ಯಕ್ತಪಡಿಸಿರೋ ನಿರ್ದೇಶಕರು ತಮ್ಮ ನೆಲದಲ್ಲಿ ಚಿತ್ರಕ್ಕೆ ಯಾವ ರೀತಿ ಬೆಂಬಲ ಸಿಗುತ್ತೆ ಎಂಬ ಕಾತುರದಲ್ಲಿದ್ದಾರೆ. ಧ್ಯಾನ್ ಹಾಗೂ ಲೋಹಿತ್ ಇಬ್ಬರು ಮಕ್ಕಳು ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದು, ಶೈಲಶ್ರೀ ಸುದರ್ಶನ್, ಪ್ರಣಯಮೂರ್ತಿ, ರಾಧಿಕಾ ಶೆಟ್ಟಿ, ಆಶಾ ಸುಜಯ್ ಸೇರಿದಂತೆ ಹಲವು ಕಲಾವಿದರು ಚಿತ್ರದ ತಾರಾ ಬಳಗದಲ್ಲಿದ್ದಾರೆ. ರೋಹಿತ್ ಸಂಗೀತ, ಸಂತೋಷ್ ದಯಾಳನ್ ಕ್ಯಾಮ್ರಾ ಕೈಚಳಕ ಚಿತ್ರಕ್ಕಿದೆ. ವೇಣು ಭಾರದ್ವಾಜ್, ರಾಜು ಭಾರದ್ವಾಜ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದು, ಸೆಪ್ಟೆಂಬರ್ 27ಕ್ಕೆ ಚಿತ್ರ ತೆರೆಗೆ ಬರ್ತಿದೆ. ಸಮಾಜಕ್ಕೆ ಉತ್ತಮ ಮೆಸೇಜ್ ನೀಡುವ ಕಂಟೆಂಟ್ ಚಿತ್ರದಲ್ಲಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರಕ್ಕೆ ಸಿಕ್ಕಿರೋ ಮೆಚ್ಚುಗೆಗೆ ಚಿತ್ರತಂಡ ಥ್ರಿಲ್ ಆಗಿದೆ. ನಮ್ಮ ನೆಲದ ಜನರು ಚಿತ್ರ ನೋಡಿ ಏನ್ ಹೇಳ್ತಾರೆ ಅನ್ನೋ ಎಕ್ಸೈಟ್ಮೆಂಟ್ ನಲ್ಲಿದೆ ಟೀಮ್ ಜ್ಞಾನಂ. ಭಾರತಿ ಜಾವಳಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.